ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ನಾವು ಇವತ್ತು ಎರಡನೇ ತರಗತಿ ನಲಿಕಲಿ ಕ್ಲಾಸ್ಗಳಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋವನ್ನು ಮಾಡ್ತಾ ಇದ್ದೆ ಹಿಂದಿನ ತರಗತಿಯಲ್ಲಿ ಒಂದರಿಂದ ನಾಲ್ಕನೇ ಮೈಲ್ಗಾಲದಲ್ಲಿರ್ತಕ್ಕಂತಹ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ ಅದರಲ್ಲಿ ಸಾಧನಾ ಕಾರ್ಡ್ಗಳು ಸ್ವರಚಿಹ್ನೆ ಪರಿಚಯ ಇವುಗಳೆಲ್ಲದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ ಅದರ ಮುಂದುವರೆದ ಭಾಗ ಐದನೇ ಮೈಲ್ಗಲ್ಲು ಐದನೇ ಮೈಲ್ಗಾಲದಲ್ಲಿ ಏನಿದೆ ಅಂತಂದರೆ ನೋಡಿ ಯಾವ ಸ್ವರಚಿಹ್ನೆ ಇದೆ ಅಂತ ನೀವು ಗ್ಯಾಸ್ ಮಾಡಬೇಕಲ್ಲ ಇಲ್ಲಿ ನೋಡಿ ಈ ಚಿತ್ರಗಳನ್ನು ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಚಿತ್ರ ಯಾವುದು ಫಸ್ಟ್ ಇದೇನಿದೆ ಇದು ಮನೆ ಹೌದಾ ಮನೆ ಮನೆಗೆ ಇನ್ನೂ ಏನೇನು ಹೆಸರಿದೆ ಗೃಹ ಅಂತ ಕರೀತಾರೆ ಹೌದಲ್ಲ ಗೃಹ ಅಂತ ಕರೀತಾರೆ ನಿಲಯ ಈ ರೀತಿಯಾಗಿ ಹೆಸರುಗಳಿವೆ ಇದೇನಿದು ಎತ್ತು ಅಂತ ಇದಕ್ಕೇನಂತ ಕರೀತಾರೆ ವೃಷಭ ಅಂತ ಹೌದಲ್ಲ ನೆಕ್ಸ್ಟ್ ನೋಡಿ ಇದೇನಿದು ಹೃದಯ ಏನಿದು ಹೃದಯ ಇದು ಮೃದಂಗ ಹಾಗಾದ್ರೆ ಯಾವ ಸ್ವರ ಚಿಹ್ನೆ ಇರ್ಬೋದು ಮಕ್ಕಳೇ ಓ ಯಾವುದು ರು ಸ್ವರಚಿಹ್ನೆ ಹೌದಲ್ಲ ನೋಡಿ ರು ಸ್ವರಚಿಹ್ನೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿಯಾಗಿರುತ್ತೆ ಇದು ರು ಅಂತ ಓದಬೇಕು ನಾವು ಅದಕ್ಕೆ ಈ ರೀತಿಯಾಗಿ ಸ್ವರಚಿಹ್ನೆಯನ್ನು ಬಳಸಬೇಕು ಹೌದಾ ಯಾವುದೇ ಅಕ್ಷರಕ್ಕೆ ಈ ಒಂದು ಚಿಹ್ನೆಯನ್ನು ಬಳಸಿದರೆ ಏನಾಗುತ್ತೆ ಅದು ರು ಅನ್ನೋಂಥ ಅಕ್ಷರಗಳು ಕ್ರಿಯೇಟ್ ಆಗ್ತವೆ ನೋಡಿ ಕ್ರೂ ಕ್ರೂ ಗ್ರೂ ಗ್ರೂ ಚೃ ಚೃ ಜ್ರು ಜ್ರು ಈ ರೀತಿಯಾಗಿ ಎಲ್ಲ ಅಕ್ಷರಗಳನ್ನು ನಾವು ಏನು ಮಾಡಬೇಕು ಮಕ್ಕಳೇ ಓದ್ತಾ ಹೋಗಬೇಕು ಧೃ 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 ಧ್ ನ್ ಈ ತೆರನಾಗಿ ನಾವು ಏನು ಮಾಡಬೇಕು ರು ಸ್ವರ ಚಿಹ್ನೆಯನ್ನು ಬಳಸಿ ಅಕ್ಷರಗಳನ್ನು ಏನು ಮಾಡಬೇಕು ಓದಬೇಕಾಗುತ್ತೆ ಗುಣಿತಾಕ್ಷರಗಳು ರಚನೆ ಆಗ್ತವೆ ಹಾಗಾದರೆ ಈ ಒಂದು ಸ್ವರಚಿಹ್ನೆಯನ್ನು ಬಳಸಿ ನಾವು ಕೆಲವೊಂದಿಷ್ಟು ಶಬ್ದಗಳನ್ನು ನೋಡೋಣ ಈಗಾಗಲೇ ನೀವು ಚಿತ್ರಗಳನ್ನು ನೋಡಿದ್ದೀರಿ ಒಣ್ಣದ್ಯಾವುದಿದು ಯಾವುದು ಮಕ್ಕಳಿದು ಗೃಹ ಇದು ಹೃದಯ ಮೃದಂಗ ಇದು ಋಷಭ ಹೌದಲ್ಲ ಓಕೆ ಹಾಗಾದರೆ ನೆಕ್ಸ್ಟು ಸಾಧನಾ ಕಾಡದಲ್ಲಿರ್ತಕ್ಕಂಥ ಪದಗಳನ್ನು ಈಗ ಓದೋಣ ನೋಡಿ ಒಂದೊಂದಾಗಿ ನಾನು ಓದ್ತೀನಿ ನೀವು ಕೂಡ ಓದ್ತಾ ನೋಟ್ ಪುಸ್ತಕದಲ್ಲಿ ಏನು ಮಾಡಬೇಕು ಬರಿಬೇಕು ಹೌದಾ ಧ್ರುವ ನೃಪ ಮೃದು ಶ್ರುತಿ ಕೃಷಿ ತೃಣ ಸೃಜನ ತೃತೀಯ ಆಕೃತಿ ಕೃಪಣ विकृति अमृत जागृति कृतक मृगशिर गृहपाट गृहवास मृगालय शरदृतु मृगराज कृपाकर बृन्दावन शृङ्गार भृङ्गृङ्गेरि कृपाङ्क ಹೌದಲ್ಲ ಮಕ್ಕಳೇ ಇಷ್ಟೆಲ್ಲ ಏನು ಅಂತಂದರೆ ಇದಕ್ಕಿಂತಲೂ ಜಾಸ್ತಿ ನಾವು ರು ಸ್ವರವನ್ನು ಬಳಸಿಬಿಟ್ಟು ಸ ಶಬ್ದಗಳನ್ನು ರಚಿಸ್ಬೋದು ಇಷ್ಟು ನಿಮಗೆ ಮಾದರಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಓದ್ತಾ ನೀವು ಏನು ಮಾಡಬೇಕು ಒಂದು ಸರಿ ಬರಿಬೇಕು ನೋಡಿ ಇನ್ನು ವಾಕ್ಯಗಳನ್ನು ನೋಡೋಣ ನೋಡಿ ಹೃದಯ ಹೃದಯ ಬಡಿತ ಹೃದಯದ ಬಡಿತ ಡಬ ಡಬ ಹೌದಾ ನೆಕ್ಸ್ಟ್ ವಾಕ್ಯ ಏನಿದೆ ಕೃಷಿಕಾರ ಕೃಷಿಕಾರನ ಕಾಯಕ ಕೃಷಿ ಕಾಯಕ ನಾಡಿನ ಜೀವಾಳ ಹೌದಲ್ಲ ರು ಸ್ವರ ಚಿಹ್ನೆಯನ್ನು ಬಳಸಿ ನೋಡಿ ಹೃ ಆಗಿರ್ಬೋದು ಹ್ಞೂ ಇಲ್ಲಿ ಹೃ ಹೃದಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಕೃ ಕೃಷಿಕ ಅಂದರೆ ರೈತ ರೈತನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೌದಾ ನೋಡಿ ನೆಕ್ಸ್ಟು ಇಲ್ಲಿ ನೋಡಿ ಯಾವ ಅಕ್ಷರ ಅಂತ ಇದೆ ನಿಮಗೆ ಜ ಹೌದಾ ಇಲ್ಲಿನ ಒತ್ತಕ್ಷರಗಳ ಒಂದು ಕಲ್ಪನೆಯನ್ನು ನಾವು ತಿಳ್ಕೊಬೇಕಾಗುತ್ತೆ ಇದು ಯಾವ ಅಕ್ಷರ ಮಕ್ಕಳೇ ಜ ಹೌದಾ ಜ ಕ ಏನಿದೆ ಸೇಮ್ ಅದೇ ಅಕ್ಷರನ ಕೆಳಗಡೆ ಕೊಟ್ಟಿದ್ದಾರೆ ಹಾಗಾದರೆ ಏನಾಗುತ್ತೆ ಅದು ಅಂದರೆ ಜ್ ಒತ್ತಕ್ಷರ ಒತ್ತಕ್ಷರವನ್ನು ಗುರುತಿಸಬೇಕಾಗತ್ತೆ ನಮಗೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಹೋಲ್ತಕ್ಕಂತಹ ಒತ್ತಕ್ಷರಗಳಿರ್ತವೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಜ ಇದು ಗುಣ ಮೂರು ಥರನಾಗಿ ಬರ್ತವೆ ಒಂದೊಂದು ತಲೆಕಟ್ಟಿರೋದಿಲ್ಲ ಒಂದು ಅಕ್ಷರವನ್ನೇ ಹೋಲ್ತಕ್ಕಂಥ ಒತ್ತಕ್ಷರ ಇನ್ನು ವಿಭಿನ್ನ ಒತ್ತಕ್ಷರಗಳು ಅಂತ ಹೇಳ್ಬಿಟ್ಟು ಅದ್ರ ಮುಂದಿನ ಕ್ಲಾಸಲ್ಲಿ ನೀವು ತಿಳ್ಕೊಳ್ತೀರಿ ಈ ಫಸ್ಟ್ ನಾವು ಅಕ್ಷರಗಳನ್ನು ಹೋಲ್ತಕ್ಕಂತಹ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಝ ಏನು ಝ ಈ ಒತ್ತಕ್ಷರವನ್ನು ಬಳಸಿ ನಾವು ಶಬ್ದಗಳನ್ನು ಏನು ಮಾಡೋಣ ರಚಿಸೋಣ ನೋಡಿ ಫಸ್ಟ್ ಒನ್ ಏನಿದು ಹೆಜ್ಜೇನು ಹೌದಾ ನೋಡಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಏನಿದು ಮಕ್ಕಳೇ ಹೆಜ್ಜೇನು ಇದೇನಿದು ಓಕೆ ಏನಿದು ಸಜ್ಜೆ ತೆನೆ ಇದು ಗಜ್ಜರಿ ನೋಡಿರಲಿಲ್ಲ ಗಜ್ಜರಿ ತಿಂತೀವಲ್ಲ ಅದು ಗಜ್ಜರಿ ಬಂದಿದೆ ಇದೇನಿದು ಇಲ್ಲಿದೆ ನೋಡು ಗೆಜ್ಜೆ ಕಾಲಲ್ಲಿ ಹಾಕ್ತಕ್ಕಂಥವು ಏನಂತೀವಿ ಗೆಜ್ಜೆ ಇಲ್ಲೆಲ್ಲ ಏನಾಗಿದೆ ಜಕ ಜದ್ವತ್ ಬಂದಿದೆ ಇದು ಒತ್ತಕ್ಷರ ಪರಿಚಯ ನಿಮಗೆ ಆಯಿತು ಯಾವ ಒತ್ತಕ್ಷರ ಹೇಳಿ ಜ ಹಾಗಾದರೆ ಜ ಒತ್ತಕ್ಷರವನ್ನು ಬಳಸಿ ಶಬ್ದಗಳನ್ನು ನೋಡೋಣ ಒಂದೊಂದಾಗಿ ಓದೋಣ ಹೆಜ್ಜೆ ಗೊಜ್ಜು ಅಜ್ಜಿ ಬಜ್ಜಿ ಉಜ್ಜು ಲಜ್ಜೆ ಕುಬ್ಜ ಅಜ್ಜ ಸಜ್ಜೆ ಬೊಜ್ಜು ಗಜ್ಜರಿ ಬಿಜ್ಜಳ ಸಜ್ಜನ ಕಜ್ಜಾಯ ಮಜ್ಜಿಗೆ ಸಜ್ಜಿಗೆ ಗಜ್ಜುಗ ಹೆಜ್ಜೇನು ಮಜ್ಜನ ಗೆಜ್ಜುಗಾರ ನಜ್ಜುಗುಜ್ಜು ಗೆಜ್ಜೇನಾದ ಅಜ್ಜಂಪುರ ಸಜ್ಜೇತೆನೆ ಹೆಜ್ಜೆ ಇಡು ಸಜ್ಜನಿಕೆ ಸಜ್ಜನರು ಹೌದಾ ಇಲ್ಲೆಲ್ಲ ಯಾವ ಅಕ್ಷರ ಬಳಕೆ ಆಯಿತು ಜ ಕ ಬಂದಿದೆ ನೋಡ್ತಾ ಹೋಗಿದ್ದೀರಿ ನೀವು ಎಲ್ಲವೂ ಏನಿದ್ದಾವೆ ಜ ಒತ್ತಕ್ಷರವನ್ನ ಒಳಗೊಂಡಿರ್ತಕ್ಕಂಥ ಶಬ್ದಗಳು ರಚನೆ ಆಗಿದ್ದಾವೆ ಹೌದಲ್ಲ ನೀವು ಏನು ಮಾಡಬೇಕು ಓದಿ ಬರಿಬೇಕು ಓಕೆ ನೆಕ್ಸ್ಟು ಅವುಗಳನ್ನು ಬಳಸಿರ್ತಕ್ಕಂಥ ವಾಕ್ಯಗಳು ಯಾವ ಅಕ್ಷರ ಜ ನೋಡಿ ನಾನು ಓದ್ತಾ ಹೋಗ್ತೀನಿ ನೀವು ಕೂಡ ಓದಿ ಅಜ್ಜಿಯು ಕತೆ ಹೇಳಿದಳು ಹೌದಾ ಅಜ್ಜನ ಮನೆ ಚಂದ ನೋಡಿ ನೀವು ಕೂಡ ಸಣ್ಣ ಸಣ್ಣ ಶಬ್ದಗಳನ್ನು ಬಳಸಿ ವಾಕ್ಯಗಳ ರಚಿಸುವ ಒಂದು ಕೌಶಲವನ್ನು ನೀವೇನು ಮಾಡಬೇಕು ಮಕ್ಕಳೇ ರೂಢಿಸ್ಕೊಳ್ಬೇಕು ಅಜ್ಜನಿಗೆ ಬೇಕು ಬಿಸಿ ಬಿಸಿ ಬಜ್ಜಿ ಅಜ್ಜನು ಸಜ್ಜೆಯ ತಂದನು ನೋಡಿ ಜೊತ್ತನೆ ಇದಾವೆ ಆ ಒಂದು ಜವನ್ನು ಬಳಸಿ ಎಷ್ಟೆಲ್ಲ ವಾಕ್ಯಗಳು ರಚನೆ ಆಗಿದ್ದಾವೆ ನೋಡಿ ಅಜ್ಜಿಯು ಕಜ್ಜಾಯ ಮಾಡಿದಳು ಅಜ್ಜಿಯು ಊಟಕ್ಕೆ ಕರೆದಳು ಅಜ್ಜಿಯು ಮಾಡಿದ ಗೊಜ್ಜು ಬಲು ರುಚಿ ಅಜ್ಜಿಯು ಕುಡಿಯಲು ಮಜ್ಜಿಗೆ ಕೊಡುವಳು ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಜನ ಗೆಜ್ಜೆಯನಾದಕ್ಕೆ ಹೆಜ್ಜೆಯ ಹಾಕಿದರು ಅದೆಲ್ಲ ಓಕೆ ಇವೆಲ್ಲವೇನು ಜ ಒತ್ತಕ್ಷರ ನೋಡಿಕೊಂಡಿರ್ತಕ್ಕಂತಹ ವಾಕ್ಯಗಳು ಚಿತ್ರ ಸಮೇತವಾಗಿರ್ತಕ್ಕಂಥ ವಾಕ್ಯಗಳು ಎಷ್ಟೊಂದು ಅಟ್ರಾಕ್ಟಿವ್ ಆಗಿ ಅವು ಏನಾಗಿದ್ದಾವೆ ರಚನೆಯನ್ನು ಮಾಡಿದ್ದಾರೆ ಅಲ್ಲಿ ಕಲಿ ಕ್ಲಾಸಲ್ಲಿ ನೀವು ಕ್ಲಾಸ್ ನೋಡಬೇಕಾದ್ರೆ ಅಲ್ಲಿ ಏನು ಮಾಡ್ತಿರ್ತೀರ ಇವೆಲ್ಲ ಕಾರ್ಡ್ಸ್ಗಳು ಇರ್ತವೆ ಆದರೆ ಈಗ ಅನಿವಾರ್ಯವಿದೆ ಅದರ ಸರಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಎಲ್ಲವುಗಳನ್ನು ಅಭ್ಯಾಸ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟು ಅಕ್ಷರ ಇದು ಮಕ್ಕಳೇ ಓ ಫಸ್ಟ್ ಇದು ಅಕ್ಷರ ಅಂತ ಗುರ್ತು ಮಾಡಬೇಕು ಯಾವುದಿದು ಓಕೆ ಯಾವುದು ಟ ಹೌದಾ ಟಕ್ ಯಾವತ್ತಿದೆ ಟ ಟಕ್ ಹೊತ್ತಿದೆ ತಟ್ಟೆ ಆಗಿರ್ಬೋದು ಘಟ್ಟ ಮೊಟ್ಟೆ ಇಟ್ಟಿಗೆ ಮೆಟ್ಟಿಲು ಅಂದರೆ ಟ ಒತ್ತಕ್ಷರವನ್ನು ಬಳಸಿ ಅಕ್ಷರಗಳ ಒಂದು ರಚನೆಯನ್ನು ನೋಡೋಣ ನೋಡಿ ಏನಿದು ಫಸ್ಟ್ ಒಂದು ಬಟ್ಟಲು ಚಿಟ್ಟೆ ಇದು ತೊಟ್ಟಿಲು ಇದು ಬೆಟ್ಟ ಅದೆಲ್ಲ ಕಾಣಿಸ್ತಾ ಇದೆಯಲ್ಲ ನೀವು ಚಿತ್ರ ನೋಡಿಬಿಟ್ಟೇ ಹೇಳ್ಬೋದು ಬಟ್ ಬರೀಲಿಕ್ಕೆ ನಿಮಗೇನಾಗಬೇಕು ಬರಬೇಕು ಹೇಳಲಿಕ್ಕೆ ಬರ್ತದ ಆದರೆ ಅದನ್ನು ನೋಟ್ ಪುಸ್ತಕದಲ್ಲಿ ನೋಡ್ಲಾತ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಶಬ್ದಗಳನ್ನು ನೋಡೋಣ ಠ ಒತ್ತಕ್ಷರ ಶಬ್ದಗಳು ಗುಟ್ಟು ಹೊಟ್ಟು ಗಟ್ಟಿ ಮೊಟ್ಟೆ ಜುಟ್ಟು ಹೊಟ್ಟೆ ಸಿಟ್ಟು ಗುಟ್ಟು ಇಷ್ಟ ಕಷ್ಟ ಬೆಟ್ಟ ರೊಟ್ಟಿ ತಟ್ಟೆ ಕಟ್ಟಿಗೆ ಕೊಟ್ಟಿಗೆ ಇಟ್ಟಿಗೆ ಪೊಟ್ಟಣ ಪೆಟ್ಟಿಗೆ ಸಾಷ್ಟಾಂಗ ನೆಟ್ಟಗೆ ವಿಶಿಷ್ಟ ಪಟ್ಟಣ ಕಟ್ಟಡ ಲಟ್ಟಣಿಗೆ ಜಗಜಟ್ಟಿ ಗಟ್ಟಿ ಮುಟ್ಟು ಕಟ್ಟಕಡೆ ದೂರದ ಬೆಟ್ಟ ಬಟ್ಟಂಬಯಲು ನೋಡಿ ಎಲ್ಲವುಗಳು ಏನಿದಾವೆ ಇಲ್ಲಿ ಟವತ್ತಕ್ಷರ ಶಬ್ದಗಳು ರಚನೆ ಆಗಿದ್ದಾವೆ ಹೌದಲ್ಲ ನೀವು ಜಾನ್ ಮಕ್ಕಳಿದ್ದೀರಿ ಇವುಗಳನ್ನು ಓದಿ ಬರಿತಾ ಹೋಗಬೇಕು ನೆಕ್ಸ್ಟು ವಾಕ್ಯಗಳನ್ನು ನೋಡೋಣ ನೋಡಿ ಪುಟ್ಟ ಪುಟ್ಟಿ ಗೆಳೆಯರ ಜೊತೆ ರೊಟ್ಟಿ ತಿಂದರು ಹೌದಲ್ಲ ಊಟ ಮಾಡಕ್ತಾರೆ ಇಲ್ಲ ಏನ್ ಮಾಡ್ತಾ ಇದ್ದಾರೆ ಅವರು ಪುಟ್ಟ ಪುಟ್ಟಿ ಗೆಳೆಯರ ಜೊತೆ ರೊಟ್ಟಿ ತಿಂದರು ನೋಡಿ ಪುಟ್ಟ ಪುಟ್ಟಿ ಅಂತಾನೆ ಯಾಕೆ ಬಳಸಿದ್ರು ಹುಡುಗ ಹುಡುಗಿ ಬಾಲಕ ಬಾಲಕಿ ಅಂತ ಬಳಸ್ಬೋದಿತ್ತು ಯಾಕೆ ಅಂತಂದ್ರೆ ಟವ್ ಅತಕ್ಷರ ಅಲ್ಲಿ ಬಳಕೆ ಆಗ್ಬೇಕಾಗಿದೆ ಅಲ್ಲ ಅದ್ರ ಸಲುವಾಗಿ ರಾಧಾ ಪುಟ್ಟಿಯ ಜುಟ್ಟು ಕಟ್ಟುತಿಹಳ್ಳಿವು ಹೌದಲ್ಲ ನೋಡಿ ಸುಟ್ಟ ಇಟ್ಟಿಗೆಯಿಂದ ಕಟ್ಟಿದ ಗೋಡೆ ಗಟ್ಟಿಯಾಗಿರುವುದು ನೋಡಿ ಸುಟ್ಟ ಇಟ್ಟ ಇಟ್ಟಿಗೆ ಇಟ್ಟಿಗೆ ಅಂದರೆ ಇಟ್ಟಂಗಿ ಅಂತೀವಲ್ಲ ಅದು ಅದರಿಂದ ಕಟ್ಟಿದ ನೋಡಿ ಟೀ ಹಾ ಇಟ್ಟಿಗೆ ಗಟ್ಟಿ ಇವೆಲ್ಲ ಟ ಒತ್ತಕ್ಷರಗಳು ನೆಕ್ಸ್ಟು ತಂತಿಗೆ ಬಟ್ಟೆ ತೂಗು ಹಾಕಿದರು ಓಕೆ ಬೆಟ್ಟದ ಮೇಲಿನ ಗುಡಿಗೆ ಜನರು ಹೋಗುತ್ತಿಹರು ಇವೆಲ್ಲ ಟ ಒತ್ತಕ್ಷರದ ವಾಕ್ಯಗಳು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನ ಒತ್ತಕ್ಷರ ನ ನೋಡಿದಿರಲ್ಲ ನೀವು ಇದು ನ ಒತ್ತಕ್ಷರ ಈವನ್ನು ಒತ್ತಕ್ಷರವನ್ನು ಬಳಸಿ ಯಾವ ರೀತಿಯಾಗಿ ಚಿತ್ರಪದವನ್ನು ಬರ್ತಕ್ಕಂಥ ಕಾರ್ಡ್ನಲ್ಲಿ ಯಾವ ವಿಧವೇ ನೋಡಿ ಓ ಹೇಳಿಬಿಡ್ತೀರಲ್ಲ ನೀವು ಓಕೆ ನೋಡಿ ಇದೇನಿದು ಕಣ್ಣು ಇದೇನಿದು ಬಣ್ಣದ ಬುಗುರಿ ಇದು ಮಾವಿನ ಹಣ್ಣು ಇದು ಚಿನ್ನಿ ದಾಂಡು ಇಲ್ಲೇನಾಗಿದೆ ನೋಡಿಲ್ಲೇ ನ ಒತ್ತಕ್ಷರ ಏನಾಗಿದೆ ಬಂದಿದೆ ನೋಡಿ ಇಲ್ಲೆಲ್ಲ ಹೌದೆಲ್ಲ ಮಕ್ಕಳೇ ಓಕೆ ನೆಕ್ಸ್ಟ್ ನೋಡಿ ಸಾಧನಾ ಕಾಡದಲ್ಲಿನ ಶಬ್ದಗಳನ್ನು ಓದೋಣ ಅಣ್ಣ ಬಣ್ಣ ಸಣ್ಣ ಕಣ್ಣು ಮಣ್ಣು ಗಿನ್ನು ದೊಣ್ಣೆ ಬೆಣ್ಣೆ ಎಣ್ಣೆ ಹೆಣ್ಣು ಕೃಷ್ಣ ಹಣ್ಣು ಉಷ್ಣ ಚಿನ್ನರು ಹುಣ್ಣಿಮೆ ಹೆಣ್ಣಾಣೆ ತಣ್ಣೀರು ಕಣ್ಣಂಚು ಕೆಂಗಣ್ಣು ತಣ್ಣನೆ ಗಾಳಿ ಬಣ್ಣದ ಗೊಂಬೆ ಉಣ್ಣೆ ಬಟ್ಟೆ ಸುಣ್ಣದ ಗೋಡೆ ಅಣ್ಣಂದಿರು ಚಿನ್ನಿದಾಂಡು ಬಣ್ಣದ ಗರಿ ಹಣ್ಣಿನ ಮರ ಹರಳೆಣ್ಣೆ ಹೌದಾ ಮಕ್ಕಳೇ ಇವೇ ನೀವು ನ ಒತ್ತಕ್ಷರವನ್ನು ಬಳಸಿರ್ತಕ್ಕಂತಹ ಶಬ್ದಗಳು ನೀವು ಏನು ಮಾಡಬೇಕು ಓದ್ತಾ ಬರಿಬೇಕು ನೋಡಿ ಅವುಗಳನ್ನು ಬಳಸಿ ಈಗೇನು ಮಾಡೋಣ ವಾಕ್ಯಗಳನ್ನು ರಚಿಸೋಣ ಅಜ್ಜಿಗೆ ಕಜ್ಜಾಯದ ಆಸೆ ಅಜ್ಜನಿಗೆ ಬೇಕು ಬೆಣ್ಣೆಯ ದೋಸೆ ನೋಡಿ ಏನಾಗಿದೆ ಇಲ್ಲಿ ಬೆಣ್ಣೆ ನದ್ವಾತ್ ಬಂದಿದೆ ಜತ್ ಕಲ್ತಿದ್ದೀರಲ್ಲ ಜವತ್ತು ಕೂಡ ಬಂದಿದೆ ಚಿನ್ನರು ಚಿನ್ನಿದಾಂಡು ಆಡಿದರು ಅಣ್ಣನು ಹಣ್ಣನು ಹಂಚಿದನು ದೂರದ ಬೆಟ್ಟ ಕಣ್ಣಿಗೆ ಚಂದ ಹೆಣ್ಣಿನ ಅಂದಕ್ಕೆ ಕುಂಕುಮ ಚಂದ ಅಂಚೆಯ ಅಣ್ಣ ಬಂದಿಹನು ಅಣ್ಣನ ಕಾಗದ ತಂದಿಹನು ನೋಡಿ ನಾಕ ನೇದ ಬಂದಿದೆ ಗುರ್ತು ಮಾಡಬೇಕು ಅದು ನಾವು ಏನು ಕಲ್ತಿದ್ದೀವಿ ಅಲ್ಲ ಅದೇ ಇರ್ತದೆ ಎಕ್ಸ್ಟ್ರಾ ಕ ಬೇರೆ ಇರೋದಿಲ್ಲ ಇಲ್ಲಿ ಏನು ಕಲ್ತಿರ್ತೀವಿ ನಲಿ ಕಲಿಯಲ್ಲಿ ಏನು ಮೆಥಡ್ ಇದೆ ಅಂದರೆ ಅಕ್ಷರಗಳನ್ನು ಶಬ್ದಗಳನ್ನು ಏನು ಕಲ್ತಿರ್ತೀವಿ ಅದನ್ನು ಬಳಸಿನೇ ಅವರು ವಾಕ್ಯಗಳನ್ನು ರಚಿಸಿರ್ತಾರೆ ಹುಣ್ಣಿಮೆ ಚಂದಿರ ಬಂದಿಹನು ಹಾಲಿನ ಬಣ್ಣವ ಹರಡಿಹನು ಅದೆಲ್ಲ ಎಷ್ಟು ಸರಳವಾಗಿರ್ತಕ್ಕಂಥ ವಾಕ್ಯಗಳು ರಚನೆ ಆಗಿದ್ದಾವೆ ನೀವು ಕೂಡ ಇವುಗಳನ್ನು ಓದ್ತಾ ಇನ್ನೂ ಹೊಸ ಹೊಸ ವಾಕ್ಯಗಳನ್ನು ನೀವೇನು ಮಾಡಬೇಕು ರಚಿಸ್ಬೇಕು ಮಾಡ್ತಿರಲ್ಲ ಮಕ್ಕಳೇ ಓಕೆ ಇವತ್ತು ಇಷ್ಟು ಸಾಕು ಎಂಟನೇ ಮೈಲ್ಗಾಲದಲ್ಲಿರ್ತಕ್ಕಂತಹ ಏನೇನು ವಿಷಯ ಇದೆ ಇವುಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಇನ್ನು ಒಂಬತ್ತನೇ ಮೈಲ್ಗಾಲದಲ್ಲಿ ಬರ್ತಕ್ಕಂಥ ವಿಷಯವನ್ನು ನಾವೇನು ಮಾಡೋಣ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನು ಮಾಡಬೇಕು ಶೇರ್ ಮಾಡಬೇಕು ಮನೆಯಲ್ಲಿ ಕುತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್